ಹಲೋ ಹಲೋ ಅಹೋರಾತ್ರ ನಿಮ್ಮ ಅಪ್ಪಂದು ಲೆಕ್ಕ ಪುಸ್ತಕ ನೋಡ್ತಾ ಇದೀನ ಅಹೋರಾತ್ರ ನಿಮ್ಮ ಅಪ್ಪನಿಗೆ ಸಾಲ ಇದೀನಿ ಭಯಪಡಿ ಅಹೋರಾತ್ರ ಭಯಪಡ್ರಿ ಅಲ್ಲ ನೀವು ಬೈದ್ರ ಖುಷಿ ಆಗತ್ತೆ ನನಗೆ ಯಾಕೆ ಗೊತ್ತಾ ನೀವೇ ಒಂದ್ಸತಿ ಹೇಳಿದ್ರಿ ಬೈದಷ್ಟು ನಮ್ ಪಾಪ ಕಮ್ಮಿ ಆಗತ್ತಂತ ನೀವ್ ಬೈತಿದ್ರ ಪಾಪ ಇಲ್ಲಿಗೆ ಕಮ್ಮಿ ಆಗ್ತಾ ಬರ್ತಾ ಇದೆ ಫೋನ್ ಮೇಲೆ ಫೋನ್ ಮಾಡಿದ್ರೆ ಬೈದೆ ಏನ್ ಮಾಡಕ್ಕಾಗತ್ತೆ ಇಲ್ಲಲ್ಲ ಅದೇ ನಾನು ಅದೇ ನಾನು ಹೇಳಿದ್ ನಾನು ನನ್ ಪಾಪ ಸಸರ್ಪಣೆ ಕಮ್ಮಿ ಆಗ್ತಿದೆ ನಂದು ಏನ್ ಬೇಕು ಹೇಳು ನಿನ್ಗೆ ಅಹೋರಾತ್ರನೇ ನನಗೇನು ಬೇಡ ಅಹೋರಾತ್ರ ನಿಮ್ ದನಿ ನನಗೆ ಕೇಳ್ತಲ್ಲ ನಿಮ್ ದನಿ ಕೇಳ್ತಲ್ಲ ಅಷ್ಟು ಸಾಕು ನನಗೆ ಅಹೋರಾತ್ರ ಇಲ್ಲಲ್ಲ ಅಹೋರಾತ್ರ ನನಗೆ ಇಲ್ಲಿಗೆ ನಂದು ಟೈಮು ಚೆನ್ನಾಗ್ಬಿಡ್ತು ನಂದು ನಂದು ಇಲ್ಲಿ ನಂಗೆ ಟೈಮ್ ಚೆನ್ನಾಗಾಯ್ತು ನಾನು ಇನ್ಮೇಲೆ ಯಾಪೇಗೆ ಇರ್ತೀನಿ ನಾನು ಸಾಕು ಅಷ್ಟೇ ಏನೋ ದೊಡ್ಡ ಇದನ್ನ ಮೂಢನಂಬಿಕೆ ಅಹೋರಾತ್ರ ಫೋನ್ ಬಂದದೆಲ್ಲ ಫೇಸ್ಬುಕ್ ಅಲ್ಲಿ ಆಗ್ತಾನೆ ಇಂತ ಮಾತುಗಳೆಲ್ಲ ಆಡಿ ಜನರಲ್ಲಿ ಮೂಢನಂಬಿಕೆ ಜಾಗೃತ ಆಗುತ್ತೆ ಯಾರು ಧ್ವನಿ ಕೇಳಿ ಏನು ಆಗೋದಿಲ್ಲ ಅಲ್ಲಿ ನೀನು ಬದಲಾಗು ಅವರತ್ರ ಕರೆಕ್ಟ್ವಾದ ಮಾತು ಅವರತ್ರ ನಿಮ್ಮಿಂದ ತುಂಬಾ ಕಲ್ಸಿದೀನಿ ನಾನು ತುಂಬಾ ಅಂದ್ರೆ ತುಂಬಾ ಕಲ್ಸಿದೀನಿ ಬಟ್ ಏನಂದ್ರೆ ನೀವು ನನಗೆ 4-5 ವರ್ಷದ ಹಿಂದೆ ನಾನೇನಾರು ನಿಮ್ ಫಾಲೋರ್ ಆಗಿದ್ರೆ ಇವತ್ತಿನ ದಿವಸದಲ್ಲಿ ನಾನು ಖುಷಿ ಅಂದ್ರೆ ನಾನು ಅಹೋರಾತ್ರ ಫೋನೇ ಮಾಡ್ತಿದ್ದೆ ನಾನು ಸೀದಾ ಬಂದು ಮೀಟ್ ಮಾಡ್ತಿದ್ದೆ ನಾನು ಅಹೋರಾತ್ರ ಸೀದಾ ಬಂದು ಮೀಟ್ ಮಾಡ್ತಿದ್ದೆ ಆದ್ರೆ ಅಹೋರಾತ್ರ ನಾನು ನಿಮ್ ಫಾಲೋರ್ ಆಗಿ ಅಹೋರಾತ್ರ ಅದೇ ನನಗೆ ಇತ್ತಿತ್ತಲಾಗೆ ನಾನು ಎಲ್ಲ ಪ್ರತಿಯೊಂದು ವಿಡಿಯೋಸ್ ನೋಡ್ತಾ ಇದ್ದೀನಿ ಜಾಸ್ತಿ ಮಾತಾಡ್ತೀನಿ ಬೇಕಾಗಿ ನನ್ನ ತಾಯಿ ಹಬ್ಬಿಸ್ತೀನಿ ಒಂದ್ಸತಿ ನಾನು ನಿಮಗೆ ನನ್ನ ಮಗಳು ಹೆಸರು ವೃಕ್ಷ ಅಂತ ಇಟ್ಟಿದ್ದೀನಿ ಅಂತ ನಾನು ನಿಮ್ಗೆ ಕಾಲ್ ಮಾಡಿದ್ದೆ ನಾನು ನಿಮಗೆ ಅವ್ರ ಹತ್ರ ನಾನೇ ಅವ್ರ ಹತ್ರ ನನ್ನ ತಾಯಿ ಚದುಸ್ತೀನಿ ಮಾತಾಡಕ್ಕೆ ಕಷ್ಟ ಆಗತ್ತೆ ಆದ್ರೂ ಏನಂತಾರ ಖುಷಿ ನನಗೆ ಅವ್ರ ಹತ್ರ ಮತ್ತೊಂದು ನಂದು ಸಾಧು ಪ್ರಶ್ನೆ ಒಂದೇ ಇದೆ ಆಂಧ್ರ ಕರ್ನಾಟಕ ಬಾರ್ಡರ್ ಅಲ್ಲಿ ಕೆರೆಗಳಲ್ಲಿ ಯೆಲ್ಲೋ ಕಲರ್ ವನಮೊಗ್ಗ ಅಂತ ಸಿಗುತ್ತೆ ಯೆಲ್ಲೋ ಕಲರ್ ಚಿಕ್ಕ ಹೂವ ಕಿರುಬೆರಳ ತುದಿ ಅಷ್ಟಿರುತ್ತದು ಯೆಲ್ಲೋ ಕಲರ್ ಇರುತ್ತೆ ಅದು ಸ್ವಲ್ಪ ಒಗರು ಆ ಹೂವನ ನೀನ್ ತರಿಸ್ಕೊಂಡು ಒಣಗಿಸಿದ ಮೇಲೂ ಅಷ್ಟೇ ಪರವಾಗಿಲ್ಲ ಅದು ತಿಂತಾ ಇರು ಅವಾಗ ಅವಾಗ ತೊದಲು ಕಡಿಮೆ ಆಗುತ್ತೆ ವನಮೊಗ್ಗ ಹೇಳು ಏನ್ ಹೇಳು ಆಂಧ್ರ ಕರ್ನಾಟಕ ಬಾರ್ಡರ್ ಇರೋ ಕೆರೆಗಳಲ್ಲಿ ಎಲ್ಲಾ ಕರ್ನಾಟಕ ಎಲ್ಲಾ ಸಿಗತ್ತೆ ಆಂಧ್ರ ಕರ್ನಾಟಕ ಬಾರ್ಡರ್ ಅಲ್ಲಿ ಅದನ್ನ ವನಮಗ್ಗ ಅಂತಾರೆ ಇನ್ನು ಉತ್ತರ ಕರ್ನಾಟಕದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಮಿಕ್ಕ ಕರ್ನಾಟಕದಲ್ಲಿ ಅದಕ್ಕೆ ಏನಂತ ಕರೀತಾರೆ ಅಂತ ಗೊತ್ತಿಲ್ಲ ನಾವು ಅದನ್ನ ವನಮಗ್ಗ ಅಂತ ಕರಿತೀವಿ ಅದನ್ನ ನೀನ್ ತರಿಸ್ಕೊಂಡು ತಿನ್ನು ನಿನ್ಗೆ ಒಳ್ಳೇದಾಗತ್ತೆ ಪಾಪ ನಿನ್ ಮನ್ಸು ನೋಯಿಸಿದೆ ಏನಂದ್ರೆ ಈ ಕಿಶಾ ಸುದೀಪನ ಅಭಿಮಾನಿಗಳು ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಫೋನ್ ಮಾಡ್ತಾ ಇದಾರೆ ಅವರು ಇರೋ ಮಧ್ಯ ಮಾತಾಡುವ ಕೊಲೆ ಬೆದರಿಕೆ ಹೆಣ್ಣನಿಂದನೆ ಎಲ್ಲ ಮಾಡ್ತಾ ಇದಾರೆ ಅವುಗಳ ಮಧ್ಯೆ ನಿಮ್ಮಂತ ಅವ್ರು ಫೋನ್ ಮಾಡಿ ಸುಮ್ನೆ ಬಯಸ್ಕೊಂಡ್ಬಿಡ್ತೀರಿ ನನಗೆ ಅವರು ಕೂಡ ನಿಮ್ ಅಭಿಮಾನಿ ಅಂತಾನೆ ಶುರು ಮಾಡ್ತಾರೆ ಶುರು ಮಾಡಿ ಅವರ ಬಣ್ಣ ತೋರಿಸ್ಕೋತಾರೆ ಮಾಡ್ಬೇಕು ಅಂದ್ರೆ ಅಂತ ಕಾಲ್ಸ್ ನ ಧೂಳಿ ಪಟ ಮಾಡಿ ನಿಮ್ಮಂತ ಅವ್ರದ್ದು ಸ್ವೀಕರಿಸಬೇಕು ಅದಕ್ಕೆ ಹಿಂಗಾಗತ್ತೆ ಇಲ್ಲ ಅವ್ರ ನಾನು ಬಂದು ಸುದೀಪ ಅಭಿಮಾನಿ ಸತ್ಯ ಹೇಳ್ತಿದ್ದೀನಿ ಸುಳ್ಳು ಹೇಳ್ತೀನಿ ನಾನು ಊರು ಶಿವಮೊಗ್ಗ ನಾನು ಕಿಚನ್ ಸುದೀಪ ಅಭಿಮಾನಿ ಎಷ್ಟು ಇರ್ಬೇಕು ಅಷ್ಟು ಇರ್ತೀನಿ ಅವ್ರ ಹತ್ರ ಆದ್ರೆ ಈ ಹೆಣ್ಮಕ್ಳು ತಂಟೆ ಬಂದ್ರೆ ನಾನು ಬಿಡಲ್ಲ ಅವ್ರ ಹತ್ರ ನಾನೆಲ್ಲ ನೋಡಿದ್ರೆ ಈಗಲೂ ಅಭಿಮಾನಿ ನಾ ಅವನಿಗೆ ಇಲ್ಲ ಹೇಳ್ಬಿಟ್ರೆ ಈಗಲೂ ಅಂತಲ್ಲ ಬಟ್ರೆ ತಲೆ ಕೆಟ್ಟವನೇ ನೀನ್ ಈಗಲೂ ಅಭಿಮಾನಿನಾ ಇಲ್ಲ 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 ನಾನು ಯಾವಾಗ ಹೇಳು ನಾನು ಹೇಳ್ದಂಗ ಹೇಳು ನಾನು ಜೂಜಾಡಿಗನಿಗೆ ಅಭಿಮಾನಿ ಆಗುವುದಿಲ್ಲ ಹೇಳು ನಾನು ಜೂಜ ಆಡೋನಿಗೆ ನಾನು ಅಭಿಮಾನಿ ಆಗುವುದಿಲ್ಲ ನಾನು ಹೆಣ್ಣಿಗೆ ಅಭಿಮಾನಿ ಆಗುವುದಿಲ್ಲ ನಾನು ನಮ್ಮ ತಂದೆ ತಾಯಿ ಅಭಿಮಾನಿ ಹೇಳು ನಾನು ನನ್ನ ತಂದೆ ತಾಯಿ ಅಭಿಮಾನಿ ಮೇನ್ ಆಗಿ ನನ್ನ ಗುರುಗಳಾದ ಅಭಿಮಾನಿ
ನನ್ನ ಹೆಸರು ಏನ್ ಹೇಳ್ಬಿಡ, ನಾನು ನಮ್ಮ ದೇಶ ಕಾಯುವ ಸೈನಿಕನ ಅಭಿಮಾನಿ ಹೇಳು. ನಾನು ದೇಶ ಕಾಯುವ ಸೈನಿಕನ ಅಭಿಮಾನಿ, ನಾನು ರೈತರ ಅಭಿಮಾನಿ. ನಾನು ರೈತರ ಅಭಿಮಾನಿ, ನಾನು ಬುದ್ಧಿಹೀನನಾಗಿ ಕಿಚ್ಚ ಸುದೀಪನ ಅಭಿಮಾನಿಯಾಗಿದ್ದೆ. ಆದ್ರೆ ಅವನು ಜೂಜಾಡಿಸಿದ ನಂತರ ಅವನ ಅಭಿಮಾನಿಗಳು ಎಣ್ಣ ನಿಂದಿಸಿದ್ರು, ಅದನ್ನ ಖಂಡಿಸದೆ ಸುಮ್ಮನಿದ್ದ ಕಾರಣ ಅವನಿಗೆ ಅಭಿಮಾನಿ ಅಲ್ಲ ಅಂತ ನಿನ್ನ ಮನ್ಸಲ್ಲಿ ಇದ್ರೆ ಹೇಳು, ಇಲ್ಲ ಅಂದ್ರೆ ಬಿಟ್ಬಿಡು. ಇಲ್ಲ, ನನ್ನ ಮನ್ಸಲ್ಲಿ ಇದೆ. ನನಗೆ ಗೊತ್ತಾ ಯಾರು ಏನಿಲ್ಲ ಹೇಳ್ತೀನಿ. ನಾನು ಇಲ್ಲಿ ತನಕ ನಾನು ಕಿಚ್ಚ ಸುದೀಪರ ಅಭಿಮಾನಿ ಆಗಿದ್ದೆ. ಅವ್ರು ಯಾವಾಗ ಜೂಜ ಆಡ್ತಾಗೂ ನಾನು ಅಭಿಮಾನಿ ಆಗಿದ್ದೆ, ಆದ್ರೆ ನನ್ಗೆ ಗೊತ್ತಿದ್ದಿಲ್ಲ ಸರ್ ಸತ್ಯ ಏನನ್ನೋದು. ನೀವ್ ಯಾವಾಗ ನೀವು ಫೇಸ್ಬುಕ್ ಅಲ್ಲಿ ಹಾಕಕ್ ಸ್ಟಾರ್ಟ್ ಮಾಡಿದ್ರಲ್ಲ, ಅವಾಗಿಂದ ನಾನು ಅವರನ್ನ ದ್ವೇಷ ಮಾಡ್ತೀನಿ. ದ್ವೇಷ ಮಾಡ್ತೀನಿ ಅಂದ್ರೆ ಹುಡುಗ ಅಂತಲ್ಲ, ಅವ್ರು ಜೂಜಾಡೋದನ್ನ ಹೇಳ್ಕೊಟ್ಟಿದಾರಲ್ಲ, ಅದಕ್ಕೋಸ್ಕರ ನಾನು ಅವರನ್ನ ಅಭಿಮಾನಿ ಆಗಲ್ಲ. ನಾನು ನಾನು ಸ್ವಲ್ಪ ತೋರಿಸ್ತೀನಿ, ಎಕ್ಸಾಕ್ಟ್ ಆಗಿದ್ದೀನಿ. ಹಂಗೆ ಮಾತುಗಳು ತಪ್ಪ ಬರುತ್ತೆ ಅಹೋರಾತ್ರ. ಓಕೆ ಬಂಗಾರ, ಇನ್ ಮುಂದೆ ನಿನಗೆ ಸೊದಲ್ ಕೂಡ ಹೊಟ್ಟೋಗುತ್ತೆ, ಧೈರ್ಯವಾಗಿರು. ವನಮಗ್ಗ ತಿನ್ನು, ಆದ್ರೆ ದೇಶಕ್ಕೆ ದೇಶಭಕ್ತನಾಗಿ ಬದುಕೋ, ಅದು ದೇವರಿಗೆ ಇಷ್ಟ ಆಗತ್ತೆ. ಇಂತಾವೆಲ್ಲ ಬಿಟ್ಬಿಡ, ಯಾರು ನಮಗೆ ಯಾರ ಮೇಲೂ ದ್ವೇಷ ಇಲ್ಲ ನಮಗೆ. ಆದ್ರೆ ದೇಶಕ್ಕೆ ದ್ರೋಹ ಮಾಡಿದ್ದಾರೆ ಅಂದ್ರೆ ಅವರನ್ನ ಖಂಡಿಸಲೇಬೇಕು, ಇಷ್ಟು ತಿಳ್ಕೊ. ಓಕೆ, ಸತ್ಯವಾದ ಮಾತು, ಸತ್ಯವಾದ ಮಾತು. ಸಾವಿರಕ್ಕೆ ಒಂದು ಮಾತು ಆರಾದ್ರೆ ಮತ್ತೆ ಇನ್ನೊಂದ್ರೆ ನಾನು ದೇವಸ್ಥಾನಕ್ಕೆ ಕೆಲಸ ಮಾಡ್ತೀನಿ, ಗೋಪುರ ಕಟ್ಟೋದು. ನಾನು ದೇವಸ್ಥಾನ ಕೆಲಸ ಗೋಪುರ ಮಾಡ್ತೀನಿ. ಎಲ್ಲ ಕೆಲಸಗಳು ತುಂಬಾ ಇದೆ ಆಹಾರ, ನಿಮ್ಗೆ ಮಾಡಕ್ಕೆ ಇಂಟ್ರೆಸ್ಟ್ ಆಗ. ಏನ್ ಗೊತ್ತಾ, ಈ ಪುರಾಣಗಳು ಏನ್ ಹೇಳುತ್ತೆ, ವೇದಗಳ ಸಾರ ಏನ್ ಹೇಳುತ್ತೆ ಅಂದ್ರೆ, ಹಿಂದಿನ ಜನ್ಮದಲ್ಲೋ ಈ ಜನ್ಮದಲ್ಲೋ ಹಾವಿನ ತಲೆ ಜಜ್ಜಿ ತಲೆ ಮೇಲೆ ಕುಟ್ಟಿ ಕುಟ್ಟಿ ಕೊಂದ್ರೆ, ಕೈಕಾಲು ಇಲ್ಲದೆ ಇರೋ ಹಾವಿಗೆ ತಲೆಯನ್ನ ಜಜ್ಜಿ ಜಜ್ಜಿ ಕೊಂದ್ರೆ ಅದ್ರ ನಾಲಿಗೆ ದವಡೆ ಅದ್ರ ಎಲ್ಲ ಕೆಳದವಡೆ ಮೇಲ್ದವಡೆ ಕಣ್ಣು ಎಲ್ಲ ಜಾಮ್ ಆಗ್ಬಿಡುತ್ತೆ. ಆಗ ಅಂತಹವ್ರಿಗೆ ಈ ರೀತಿ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಹೇಳ್ತಾರೆ. ಅದು ನನಗೂ ಗೊತ್ತಿಲ್ಲ, ಅಹೋರಾತ್ರನಿಗೆ ಅದ್ರ ಬಗ್ಗೆ ಇಲ್ಲ, ಅದು ಓದಿದ್ದಾನೆ ಅಹೋರಾತ್ರ. ಅದು ನಂಬಬೇಕಾ ಬಿಡಬೇಕಾ ಅನ್ನೋದು ಜನ ತೀರ್ಮಾನಿಸಲಿ. ಆದ್ರೆ ನೀನು ನಿನಗೆ ಅರಿವಿದ್ದಂಗೆ ಯಾವತ್ತಾದ್ರೂ ಹಾವನ್ ಕೊಂದಿದ್ಯೇನೋ ಚಿಕ್ಕ ವಯಸ್ಸಲ್ಲಿ? ಇಲ್ಲ. ಇದೇ ರೀತಿ ತಲೆ ಮೇಲೆ ಜಜ್ಜಿ ಜಜ್ಜಿ ಕೊಂದಿದ್ಯೇನೋ? ಹೌದೌದೌದು, ಜಜ್ಜಿ ಜಜ್ಜಿ ಕೊಂದಿದ್ದೀನಿ. ಯಾವಾಗಂದ್ರೆ ಅಹೋರಾತ್ರ ಇಲ್ಲ ಹೇಳ್ತೀನಿ. ನನಗೆ ಅವಾಗ ಇನ್ನು ನನಗೆ ವಯಸ್ಸು ಒಂದು ಒಂದು 14 ವರ್ಷ. ನನಗೆ ತೊದಲಿತ್ತಲ್ಲ, ಇತ್ತು ನನಗೆ ಇದ್ದ ಮೇಲೆ ಕೊಂದಿದ್ಯಾ ಅಂದ್ರೆ ಏನಾಗುತ್ತೆ ಗೊತ್ತಾ? ಏಯ್, ನೀನ್ ಮಧ್ಯೆ ಮಾತಾಡ್ಬಿಡ. ಹಿಂದಿನ ಜನ್ಮದಲ್ಲೂ ಕೊಂದಿರ್ತೀಯ, ಅದಕ್ಕೆ ಈ ಜನ್ಮದಲ್ಲಿ ತೊದಲು ಬಂದಿದೆ. ಆದ್ರೆ ಕೊಲ್ಲೋ ಗುಣ ಇದೆಯಲ್ಲ ನಿನ್ನಲ್ಲಿ, ಜಜ್ಜಿ ಜಜ್ಜಿ ತಲೆನ ಜಜ್ಜಿ ಜಜ್ಜಿ ಕೊಲ್ಲೋದು, ಈ ಜನ್ಮದಲ್ಲೂ ಕ್ಯಾರಿ ಫಾರ್ವರ್ಡ್ ಆಗತ್ತೆ. ಅದನ್ನ ಮನಸ್ಚತ್ರಾಣಿಂದ್ರಿಯಾಣ ಮನಶ್ಚಷ್ಟಾನಿಂದ್ರಿಯಾಣ ಪ್ರಕೃತಿ ಪ್ರಾಣಿ ಕಶ್ಯತಿ ಅಂತ ಕೃಷ್ಣ ಹೇಳ್ತಾನಂದ್ರೆ, ಈ ಮನಸ್ಸು ಹಿಂದಿನ ಜನ್ಮದಲ್ಲಿರೋ ಗುಣಗಳನ್ನ ಕ್ಯಾರಿ ಫಾರ್ವರ್ಡ್ ಮಾಡುತ್ತೆ ಮುಂದಿನ ಜನ್ಮಕ್ಕೆ. ಆವಾಗ ಈ ಜನ್ಮದಲ್ಲಿ ಹಾವನ್ ಕಂಡ್ರೆ ನಿನ್ಗೆ ಜಜ್ಜಿ ಜಜ್ಜಿ ಕೊಲ್ಲೋ ಮನ್ಸಾಗತ್ತೆ. ನೀನು ಈ ಜನ್ಮದಲ್ಲಾದ್ರೂ ಸುಧಾರಿಸಬೇಕಾಗಿತ್ತು, ಸುಧಾರಿಸಲಿಲ್ಲ. ಈಗ ನೀನು ಹಾವುಗಳಿಗೆ ಕಂಡ್ರೆ ಉಪಕಾರ ಮಾಡು, ಕಾಪಾಡು. ಹಾವುಗಳು ಕಂಡ್ರೆ ನೀನ್ ಕಾಪಾಡು. ಮತ್ತೆ ಸುಮಾರು ದವಸ ಧಾನ್ಯಗಳನ್ನ ದಿನಾ ಪೌಡರ್ ಮಾಡಿ ಜೋಬಲ್ ಇಟ್ಕೊಂಡಿರು. ಎಲ್ಲಾದ್ರೂ ಬೈಲಲ್ಲಿ ಗಾರ್ಡನ್ಸ್ ಅಲ್ಲಿ ಹೋದಾಗ ಚೆಲ್ಲು, ಅಲ್ಲಿ ಅಲ್ಲಿರೋ ಕ್ರಿಮಿಕೀಟಗಳು ಅದನ್ನ ತಿಂದು ಫುಡ್ ಚೈನ್ ಕಂಟಿನ್ಯೂ ಆಗತ್ತೆ, ನಿನ್ನ ಪಾಪ ತೊಳೆಯತ್ತೆ. ಇಡ್ಲಾ? ಒಂದು ಮತ್ತೊಂದು ಪ್ರಶ್ನೆ ಇದೆ. ಒಂದೇ ಒಂದು ಏನಂದ್ರೆ, ನಮ್ಮ ತಾಯಿ ಸತ್ಮೇಲೆ ಕಾರ್ಯ ಮಾಡಿಲ್ಲ, ಮಾಡಕ್ ಆರ್ಥಿಕ ಪರಿಸ್ಥಿತಿ ಆಗ್ಲಿಲ್ಲ ಅಹೋರಾತ್ರ, ಹಾಗಾಗಿ ಅದರಿಂದ ಏನಾದ್ರು ದೋಷ ಇದೆಯಾ? ನಿಮ್ ತಾಯಿ ನೆನಪಿದೆಯನ್ನು ನಿನಗೆ? ಇದೆ ಅಹೋರಾತ್ರ ಇದೆ. ನಿಮ್ ತಾಯಿ ನಿನ್ಗೆ ಅನ್ನ ತಿನ್ಸಿರೋ ನೆನಪಿದ್ಯಾ? ಇದೆ ಇದೆ ಅಹೋರಾತ್ರ. ಓಕೆ, ನಿಮ್ ತಾಯಿ ಒಳ್ಳೆಯವರ? ತುಂಬಾ ಒಳ್ಳೆ. ನಿಮ್ಮ ತಾಯಿನ ಯಾವ ಕ್ಷಣದಲ್ಲಿ ನೆನ್ಸ್ಕೊಳ್ಳಲ್ಲ ಹೇಳು ನೀನು? ಓಕೆ, ನಿಮ್ಮ ತಾಯಿನ ಮರ್ತದ ಕ್ಷಣ ಇದೆಯಾ ನಿನಗೆ ಲೈಫ್ ಅಲ್ಲಿ? ಇಲ್ಲ. ಹಾಗಾದ್ರೆ ಅದನ್ನೇ ಶ್ರದ್ಧೆ ಅಂತ ಹೇಳುದು. ಯಾವುದರ ಮೇಲೆ ಶ್ರದ್ಧೆ ಇದೆಯೋ ಅದನ್ನೇ ಶ್ರಾದ್ದ ಅಂತಾರೆ. ತಾಯಿ ಹೋದ ಮೇಲೂ ನೀನು ಮರೆಯದೆ ನೆನಪಲ್ಲಿ ಇಟ್ಕೊಂಡಿದ್ಯಲ್ಲ, ಅದೇ ಕಾರ್ಯ. ಯಾವ ಯಾವ ಪ್ರಾಣಿ ಪಕ್ಷಿಗಳಿಗೂ ಕಾರ್ಯ ಇವೆಲ್ಲ ಮನುಷ್ಯ ಮಾಡ್ಕೊಂಡಿರೋದು. ನೀವೇನು ಮಾಡದಿದ್ರು ಆಗತ್ತೆ, ಆದ್ರೆ ಈ ಮನಸ್ಸಿನಲ್ಲಿರೋ ಶ್ರದ್ಧೆ ಇದೆಯಲ್ಲ,
ಇದನ್ನ ನೀವು ಕಾಪಾಡ್ಕೊಂಡು ಹೋಗಿ. ಈ ಮೂಢ ನಂಬಿಕೆಗಳಲ್ಲಿ ಬಿದ್ರೆ ಕಾಲ್ ಮುರಿತೀನಿ ಕತ್ತೆ ನಿನ್ಗೆ. ಇಡೋ ಸಾಕು, ನನ್ನ ಪ್ರಾಣ ತಿಂತಾ ಇದೀರಿ ಕತ್ತೆಗಳ. ಥೂ, ಈ ಫೋನೇ ಬೇಡಿ. ಎಲ್ಲಾದ್ರೂ ಕಾಡಲ್ಲಿ ಹೋಗ್ಬಿಟ್ಟು ಹಿಮಾಲಯ ಪರ್ವತದಲ್ಲಿ ಇರೋದು ಬೆಟರ್ ಅನ್ಸುತ್ತೆ ನಿಮ್ಮಂತವ್ರ. ಕಂಟಿನ್ಯೂಸ್ ಆಗಿ ಫೋನ್ ಮಾಡ್ತೀರಾ ಕತ್ತೆಗಳ? ಇಡೋ.